Hello, Sonu. Hi, Vikas. How are you? Yeah, I'm good. Neevu? Madam, I mean, Doddu Abhimani. Prati Vandu, Oh. Big Boss, no, Prati Vandu, Dina, Miss Martha, and Tumma Notar Cinnamon. Achso, thank you so much, Vikas. You're so cute. Achso. Thank you so much. Ayo, ಅನ್ಕೊಂಬೇಡಿ ಇನ್ನು ಬೇಜಾನ್ ಸಲ ಮಾತಾಡೋಣ, ಟೈಮ್ ಬರುತ್ತೆ. ನಿಮ್ಗೆ ನಿಮ್ದು ಎರಡು ಪ್ರಶ್ನೆ ಇದೆ ನಂದು. ಓಕೆ, ಇವಾಗ ಒಂದ್ ಸೆಲೆಬ್ರಿಟಿ ಆಗ್ಬೇಕು ಅಂತಂದ್ರೆ ನಿಮ್ ತರ ವಿಡಿಯೋ ಮಾಡಿ ಸೆಲೆಬ್ರಿಟಿ ಆಗ್ಬೇಕಾ, ಇಲ್ಲ ಕಷ್ಟಪಟ್ಟು ಮೇಲೆ ಸೆಲೆಬ್ರಿಟಿ ಆಗ್ಬೇಕಾ? ನನ್ನ ಪ್ರಕಾರ ಹೇಳ್ಬೇಕು ಅಂತ ಅಂದ್ರೆ, ಒಂದು ಸೆಲೆಬ್ರಿಟಿ ಆಗ್ಬೇಕು ಅಂತ ಅಂದ್ರೆ ಕಷ್ಟಪಟ್ಟಿ ಇಷ್ಟಪಟ್ಟಿ ಅಂತ ಅಲ್ಲ. ಒಬ್ರು ಸೆಲೆಬ್ರಿಟಿ ಆಗ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಆಕ್ಟಿಂಗ್ ಬರ್ಬೇಕು. ಮತ್ತೆ ನಿಮ್ಮ ಹತ್ರ ನೀವು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಲ್ಲ, ನೀವು ಓವರ್ ಆಕ್ಟಿಂಗ್ ಮಾಡ್ತೀರಾ, ಎಲ್ಲ ತರ ಆಕ್ಟಿಂಗ್ ಮಾಡ್ತೀರಲ್ಲ? ಓವರ್ ಆಕ್ಟಿಂಗ್ ಅಲ್ಸು, ಡ್ರಾಮಾ ಮಾಡೋದು ಒಂದ್ ಆಕ್ಟಿಂಗ್ ಅಲ್ವಾ? ಒಂದ್ ಮೂವಿಲಿ ನಿಮ್ಗೆ ಬರೀ ನಗದೆ ಕೊಟ್ಟು ಡ್ರಾಮಾನಾ? ಸಾರಿ, ಬಿಗ್ ಬಾಸ್ ಅಲ್ಲಿ ಮಾಡಿದಲ್ಲ ಡ್ರಾಮಾನಾ? ನೀವ್ ಅಂದ್ರಿ ತಾನೆ ಇವಾಗ ಓವರ್ ಆಕ್ಟಿಂಗ್ ಮಾಡ್ಬೇಕು ಅಂತಲ್ಲ, ಬಿಗ್ ಬಾಸ್ ಅಲ್ಲಿ ಓವರ್ ಆಕ್ಟಿಂಗ್ ನಿಮ್ದು. ಒಂದ್ ನಿಮಿಷ ಒಂದ್ ನಿಮಿಷ ವಿಕಾಸ್ ಅವರೇ, ನಿಮ್ಮ ಮಾತಿಗೆ ಟೈಮ್ ಕೊಡ್ತಿದ್ದೀನಿ ಅಂದ್ರೆ ನನ್ನ ಮಾತಕ್ಕೂ ನೀವು ಟೈಮ್ ಕೊಡ್ಬೇಕಂತ ವಿನಂತಿ. ಹೇಳಿ ಹೇಳಿ. ಓವರ್ ಆಕ್ಟಿಂಗ್ ಡ್ರಾಮಾ ಅನ್ನೋದನ್ನು ಡ್ರಾಮಾ ಸುಮ್ನೆ ಮಾಡಕ್ಕಾಗಲ್ಲ. ಒಂದು ಮೂವಿ ಅಂತ ಬಂದ್ರೆ ಕಾಮಿಡಿಯಿಂದ ಹಿಡಿದು ಒಂದು ಓವರ್ ಆಕ್ಟಿಂಗ್ ಮಾಡ್ಬೇಕು, ಅಳೋದು ಇರ್ಬೇಕು, ಎಲ್ಲದು ಮಾಡದೆ ಒಬ್ಬ ನಟಿ ಅನ್ಸ್ಕೊಳಕ್ ಕಾರಣನೇ ಅವಳಿಗೆ ಎಲ್ಲದು ಗೊತ್ತಿರ್ಬೇಕು. ಬರೀ ಅಂದ ಚಂದ ಇದ್ರೆ ಅದು ನಟಿ ಅನ್ಸ್ಕೊಳಲ್ಲ ಅವ್ರು, ಆಯ್ತಾ ವಿಕಾಸ್ ಅವರೇ? ಎಲ್ಲ ಏನೋ ಬಟ್ಟೆ ಬಿಚ್ಚಾಕೊಂಡು ವಿಡಿಯೋ ಮಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂತಾನೆ ನೀವು ಸೆಲೆಬ್ರಿಟಿ ಆಗಿರೋದು. ಇವಾಗ ನಿಮ್ ತರ ಎಷ್ಟು ಜನ ಹುಡುಗಿರ ಹಾಳಾಗ್ತಾ ಇದಾರೆ ಗೊತ್ತಾ? ಯಾರೋ ಒಂದ್ ಹುಡುಗಿ ಮೊನ್ನೆ ತಾನೆ ಈ ತರ ರೀಸೆಂಟ್ ಆಗಿ ಈ ತರ ವಿಡಿಯೋ ಮಾಡಿ ವೈರಲ್ ಆಗ್ಬೇಕು ಅಂತ ಅನ್ಬಿಟ್ಟು ವಿಡಿಯೋ ಮಾಡಿದಾಳೆ. ಅವಳ ಲೈಫ್ ಏನೋ ಬೇಕು. ಸಾರಿ, ಏನಂದ್ರಿ ನೀವು? ಇವಾಗ ನೀವು ಬಟ್ ಅಂದ್ರೆ ನೀವು ವಿತೌಟ್ ಡ್ರೆಸ್ಸಿಂಗ್ ನೀವು ವಿಡಿಯೋ ಮಾಡ್ಬಿಟ್ಟು ನೀವು ವೈರಲ್ ಆಗಿದ್ದೀರಲ್ಲ. ಬಿಗ್ ಬಾಸ್ ಅಲ್ಲಿ ಕರ್ಸ್ಕೊಂಡಿದ್ದು ನೀವೇನ್ ಸೆಲೆಬ್ರಿಟಿ ಇಲ್ಲ, ಯಾವ್ದಾರ ಮೂವಿ ಮಾಡಿದ್ರೆ ನೀವು ಸೀರಿಯಲ್ ಮಾಡಿದ್ದೀರಾ ನೀವು? ಎಸ್ ವಿಕಾಸ್ ಅವರೇ, ಏನೇ ಮಾಡಿದ್ರು ಒಂದು ಅದೃಷ್ಟ ಅನ್ನೋದಿರುತ್ತೆ, ಹಣೆ ಬರ ಇರುತ್ತೆ, ಹಾಗೇನೆ ಟ್ಯಾಲೆಂಟ್ ಇದೆ. ದಯವಿಟ್ಟು ವಿಕಾಸ್ ಅವ್ರ ಒಂದ್ ಮಾತು ಕೇಳಿಸಿದ್ಯಾ ನಿಮ್ಗೆ? ದಯವಿಟ್ಟು ನೀವ್ ಹೇಳಿರೋ ಮಾತನ್ನ ವಾಪಸ್ ತಗೊಳ್ಳಿ. ಯಾವನು ಒಬ್ರು ಏನೋ ಒಂದ್ ಎಕ್ಸ್ಪೋಸ್ ಆಗ್ಬೇಕು, ಏನೋ ಒಂದ್ ಮೇಲ್ ಬರ್ಬೇಕು ಅನ್ನೋ ಒಂದ್ ಹುಡುಗಿ ಒಂದ್ ಹುಡುಗ ತನ್ನ ಮಾನ ಮರ್ಯಾದಿನ ಕಳ್ಕೊಂಡು ಯಾವನು ಯಾವಳು ಮೇಲ್ ಬರಲ್ಲ. ಎಲ್ಲದಕ್ಕೂ ಎಲ್ಲದಕ್ಕೂ ಅಲೋ, ಒಂದ್ ನಿಮಿಷ ನನ್ನ ಮಾತನ್ನ ಕೇಳಿ. ನೀವ್ ನನ್ ಮಾತ್ ಕೇಳಿಸ್ಕೊಳ್ಳೋ ನಿಮ್ಗೆ ಇದೆ ಇಲ್ಲ ಅಂದ್ರೆ ನಿಮ್ಗೆ ಏನ್ ಹೇಳ್ತಾರಂತಾನೆ ಗೊತ್ತಿಲ್ಲ. ಒಂದ್ ನಿಮಿಷ, ಒಂದ್ ಹುಡುಗಿ ಫೇಮಸ್ ಆಗ್ಬೇಕು ಅಂತಾನೆ ವಿಡಿಯೋ ಮಾಡಿದೆ ಅಂತ ಯಾಕೆ ಅನ್ಕೋತೀರಾ? ಬಿಗ್ ಬಾಸ್ ಅದಕ್ಕೆ ಚಾನ್ಸ್ ಕೊಟ್ಟಿದೀರಾ ಅಂತ ಏನಕ್ಕೆ ಅನ್ಕೊಂತೀರಾ? ನೆಗೆಟಿವ್ ಇರೋದ್ನ ಪಾಸಿಟಿವ್ ಮಾಡ್ಕೊಳ್ಳಕ್ಕೆ ಒಂದ್ ಹುಡುಗಿ ಚಾನ್ಸ್ ಕೊಟ್ಟಿದೀರಾ ಅಂತ ಏನಕ್ಕೆ ಅನ್ಕೊಳ್ಳಲ್ಲ ನೀವು? ನೀವು ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದೀರಾ ಅಂದ್ರೆ ನೀವು ಕೆಟ್ಟವರೇನೆ. ಒಂದ್ ನಿಮಿಷ, ಓಕೆ ಫೈನ್, ಆಯ್ತು, ಏನೋ ಆಯ್ತು ಅಲ್ವಾ? ಏನೋ ಆಯ್ತಲ್ಲ, ಆಗಿರೋದನ್ನೇ ಹೇಳ್ತಾ ಇರೋದು. ನಿಮ್ಮಿಂದ ಎಷ್ಟು ಜನ ಹೆಣ್ಮಕ್ಳು ಮಾನ ಮರ್ಯಾದೆ ಎಷ್ಟೊಂದ್ ಜನ ನಿಮ್ ತರ ಫಾಲೋ ಮಾಡೋರು, ಇವಾಗ ಎಷ್ಟ್ ಜನ ಇದಾರೆ ಗೊತ್ತಾ ನಿಮ್ಗೆ? ಯಾಕೆ ಮಣ್ಣಿಗೆ ಅನ್ನ ತಿಂತಾರ, ಇನ್ನೇನ್ ಬೇರೆ ತಿಂತಾರ? ಮತ್ತೆ ನೀವೇನ್ ತಿಂತಿದ್ರಿ ಅವಾಗ? ನೀವೇನ್ ಮಾಡ್ತಾ ಇದ್ರಿ? ನನ್ ಮಾತನ್ನ ಕೇಳಿಸ್ಕೊಳ್ಳಿ, ಇಷ್ಟೊಂದ್ ಮಾತಾಡೋ ಅವಶ್ಯಕತೆ ನನಗಿಲ್ಲ, ಕಟ್ ಮಾಡಿ ಬಿಸಾಕ್ಬೋದು. ನಿಮ್ಮಂತ ಅವ್ರಿಗೆ ಆನ್ಸರ್ ಕೊಡ್ಬೇಕು ಅಂತಾನೆ ನಾನು ಇನ್ನ ಮಾತಾಡ್ತಿದೀನಿ. ಆಯ್ತಾ, ಸಿಚುವೇಶನ್ ಬಂದೇ ಬರುತ್ತೆ, ತಲೆ ಕೆಡಿಸ್ಕೊಂಡ್ಬಿಡಿ. ನೀನ್ ಇನ್ನೊಂದ್ ಹುಡುಗಿನ ಇಷ್ಟೊಂದು ಆಕ್ರೋಶವಾಗಿ ಇಷ್ಟೊಂದ್ ಅಸಹ್ಯವಾಗಿ ಮಾತಾಡ್ತಿದ್ಯ ಅಂದ್ರೆ ನಿನ್ನಲ್ಲೂ ಕೆಟ್ಟತನ ತುಂಬಿದೆ, ನಿನ್ನಲ್ಲೂ ಕಾಮ ಕ್ರೋಧ ಎಲ್ಲಾನು ಇರುತ್ತೆ. ಅರ್ಥ ಆಯ್ತು? ಹೌದು, ಒಂದ್ ನಿಮಿಷ, ನಿಮ್ಮನೆ ಹೆಣ್ಮಕ್ಳು ಒಬ್ಬ ಗಂಡ್ಸು ಥಿಂಕ್ ಮಾಡೋದ್ ಇಷ್ಟೇ, ಒಂದು ಹುಡುಗಿ ನಾಲ್ಕು ಗೋಡೆ, ನಿಮ್ಮನೆ ಹೆಣ್ಮಕ್ಳು ಮಾತ್ರ ನಾಲ್ಕು ಗೋಡೆ ಸೇಫ್ಟಿ ಇರ್ಬೇಕು, ಬೇರೆ ಮನೆ ಹೆಣ್ಮಕ್ಳು ಏನಾರ ಬಿಚ್ಕೊಂಡ್ ಕುಣಿಲಿ ಅದನ್ನ ಹಾಕೊಂಡು ಫುಲ್ ಇದ್ ಮಾಡೋದ್ ನೀವುಗಳು. ನಿಮ್ ತರ ವಿಡಿಯೋ ಮಾಡಿ ಬಿಡೋ ತರ ಅಲ್ಲ, ನಾವ್ ನಮ್ ತರ ಏನೋ ತಕ್ಕ ತಂಗಿರಿಗೆಲ್ಲ ಒಳ್ಳೆ ಬುದ್ಧಿ ಹೇಳಿ ಕಲಿಸ್ತೀವಿ. ಅಲೋ, ಎಲ್ಲಾರ ಮನೇಲೂ ಒಳ್ಳೆ ಬುದ್ಧಿನ ಹೇಳದಪ್ಪ, ನೀನ್ ಹೋಗ್ಬಿಟ್ಟು ಎಲ್ಲೂ ಕೆಟ್ ಕೆಲ್ಸ ಮಾಡೋ ಅಂತ ನಿಮ್ಮನೇಲಿ ಹೇಳಲ್ಲ, ನಮ್ಮ ಮನೇಲೂ ಮಾಡಲ್ಲ. ನಾವುಗಳು ಮಾಡ್ಕೊಳ್ಳೋ ಮಣ್ಣು ತಿನ್ನೋ ಕೆಲ್ಸಕ್ಕೆ ನಿನ್ ಮನೆಯವ್ರಿಗೂ ಎಳಿಬೇಡ ನೀನು, ಅರ್ಥ ಆಯ್ತಾ? ಓ, ಅದಕ್ಕೆ ನೀನ್ ಮಣ್ತಿಂದ ಕೆಲ್ಸ ಮಾಡ್ದ ನೀನು? ಅದಕ್ಕೆ ನೀನ್ ಮಣ್ತಿಂದಿರೋ ಕೆಲ್ಸನ ಮಾಡಿರೋದ್ ನೋಡ್ಬಿಟ್ಟು ಬೇರೆ ಏನೋ ತಿಂದಿದ್ಯಾ ಅನ್ಕೋತೀನಿ. ಭಗವಾನ್.